ರಾಜ್ಯದಲ್ಲಿ ಕಾವೇರಿ ಹೋರಾಟ ದಿನೇ ದಿನೇ ಏರಿಕೆ ಆಗ್ತಿದೆ ಆ ವಿಚಾರವಾಗಿ ಇವತ್ತು ಕರ್ನಾಟಕ ಬಂದ್ ಕೂಡ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡೋದು ನಮ್ಮ ಜೊತೆ ಕುರ್ಬುರ್ ಶಾಂತಕುಮಾರ್ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ಇವತ್ತು ಕರ್ನಾಟಕ ಬಂದು ಕರೆ ಕೊಟ್ಟಿದ್ದೀರಾ ಬಗ್ಗೆ ಸರ್ ಇವತ್ತು ನಾವು ನಮ್ಮ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ವತಿಯಿಂದ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ನಾವು ಕಳೆದ ಇಪ್ಪತ್ತಾರನೇ ತಾರೀಕು ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಬಂದಿದ್ದಂಥ ರಾಮಲಿಂಗ ರೆಡ್ಡಿ ಅವರು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ನಡೆಸೋಣ ಅಂತ ಹೇಳಿದರು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮನ್ನು ಸಭೆ ಕರೆದಿದ್ದಾರೆ ಆ ಸಭೆ ಕರೆದಂಥ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆಗಳೆಲ್ಲ ತೀರ್ಮಾನ ಮಾಡಿ ಮುತ್ತಿಗೆ ಕಾರ್ಯಕ್ರಮವನ್ನು ಕೈಬಿಟ್ಟು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಗೆ ಹೋಗ್ತಾ ಇದ್ವಿ ಸರ ಈ ಹೋರಾಟ ಎಲ್ಲಿವರೆಗೂ ಮುಂದುವರಿಯುತ್ತೆ ಎಷ್ಟು ದಿನಗಳ ಕಾಲ ಯಾಕೆಂದರೆ ಪ್ರತಿದಿನ ಈಗ ನೀರು ಹೋಗ್ತಿದೆ ಈಗಾಗಲೇ ಮೂರು ಸಾವಿರ ನೀರು ಬಿಡಬೇಕು ಅಂತ ಹೇಳಿದ್ದಾರೆ ಕ್ಯೂಸೆಕ್ ನೀರು ಬಿಡಬೇಕು ಅಂತ ಎಷ್ಟು ದಿನ ಕಾಲ ಹೋರಾಟ ಮಾಡ್ತೀರಾ ಯಾವತ್ತಿದ್ದು ಬಗೆಯಾರಿ ಅಂತಂದರೆ ಬಗೆಹರಿಯಲ್ಲಿ ನೀರು ಇಳಿಸೋ ತನಕ ಹೋರಾಟ ಮುಂದುವರಿತದೆ ಯಾವುದೇ ಕಾರಣಕ್ಕೂ ನೀರು ಉಳಿಸೋದೇ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಂಥ ಪ್ರಶ್ನೆ ಇಲ್ಲ ಸರ್ಕಾರನ ಎಚ್ಚರಿಸೋದು ನಮ್ಮ ಹೋರಾಟ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಏನು ತೀರ್ಮಾನ ಹೇಳ್ತಾರೆ ಕಾದು ನೋಡೋಣ ಸರ್ ಈ ಹೋರಾಟಕ್ಕೆ ಈಗ ಚಿತ್ರರಂಗದವರು ಕರೆ ಕೊಡ್ತಿದ್ದಾರೆ ಅದೇ ರೀತಿ ವಿರೋಧ ಆದಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೊಡ್ತಿದೆ ಆದರೂ ಕೂಡ ಕಾಂಗ್ರೆಸ್ ಯಾವುದೇ ರೀತಿಯಿಂದ ನಿರ್ಧಾರ ಕೈಗೊಳ್ಳುತ್ತಿಲ್ಲ ಇನ್ನೂ ನಾವು ಮೀಟಿಂಗ್ ಮಾಡ್ತೀವಿ ಕೇಳ್ತೀವಿ ಅಂತಲೇ ಹೇಳ್ತಿದ್ದಾರೆ ಈಗ ಕರ್ನಾಟಕದ ಜನರ ಓಟ್ ತಗೊಂಡು ಗೆದ್ದಿರತಕ್ಕಂಥ ಎಲ್ಲ ಪಕ್ಷಗಳು ಕರ್ನಾಟಕದ ಜನರ ಹಿತಾಸಕ್ತಿ ಕಾಪಾಡಬೇಕಾದ ಧರ್ಮ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಹೋರಾಟ ಮಾಡ್ತಾ ಇದಾರೆ ಅಂದರೆ ಜನರ ನೀರು ಕುಡಿಯೋ ನೀರಿನ ಸಮಸ್ಯೆ ಮುಖ್ಯವಾಗಿದೆ ನೀರನ್ನೆಲ್ಲ ತಮಿಳುನಾಡು ಬಿಡ್ತಾ ಇದ್ದಾರೆ ನಮ್ಮ ರೈತರ ಬದುಕು ಜನಸಾಮಾನ್ಯರ ಬದುಕು ಹಾಳಾಗ್ತದೆ ಅಂತೇಳಿ ಹೋರಾಟಗಳು ನಡೀತಾ ಇದೆ ಸರ್ಕಾರ ಎಚ್ಚೆತ್ತುಕೊಂಡು ನಿಧಾನವಾಗಿ ಎಚ್ಚೆತ್ತುಕೊಳ್ತಾ ಇದೆ ನೀವು ಎಚ್ಚೆತ್ತುಕೊಳ್ಳದೇ ಇದ್ದರೆ ನಾವೇ ಬಿಡೋದಿಲ್ಲ ಬೇರೆ ಥರ ಕಾರ್ಯಕ್ರಮ ಮಾಡ್ತೀವಿ ಅಂತ ಜನರೇ ತೀರ್ಮಾನ ಮಾಡ್ತಾ ಇದ್ದಾರೆ ಅದನ್ನು ಎಚ್ಚೆತ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ನಮ್ಮನ್ನು ಸಭೆ ಕರೆದಿದ್ದಾರೆ ಹನ್ನೆರಡುವರೆಗೆ ನಾವು ಸಭೆಗೆ ಹೋಗ್ತೀವಿ ಸರ್ಕಾರದ ನಿರ್ಧಾರ ನೋಡ್ತೀವಿ ಮುಂದಿನ ಹೋರಾಟವನ್ನು ರೂಪಿಸ್ತೀವಿ ಸರಿ ಹೌದು ಇವತ್ತು ಕುಮಾರ್ ಇವರು ಸಿದ್ದರಾಮಯ್ಯ ಅವರ ಸಭೆ ನಿಮ್ಮನ್ನ ಕರೆದಿದ್ದಾರೆ ಮಾತಾಡೋದಕ್ಕೆ ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಾ ಮತ್ತು ಇದನ್ನು ಅವ್ರ ಬಗ್ಗೆ ಯಾವ ರೀತಿ ಕನ್ವೆ ಮಾಡ್ತೀರಾ ಯಾಕೆಂದರೆ ಈಗ ನೀರು ಪ್ರತಿದಿನ ಬಿಡ್ತಿದ್ದಾರೆ ಈ ಕರ್ನಾಟಕ ಹಳೆ ಮೈಸೂರು ಭಾಗದಲ್ಲಂತೂ ಸಾಕಷ್ಟು ಪ್ರತಿಭಟನೆ ನಡೀತಿದೆ ಸರ್ಕಾರಕ್ಕೆ ಏನು ಹೇಳ್ತೀರಾ ತಕ್ಷಣ ಕಾವೇರಿ ಹೆಚ್ಚುಕಟ್ಟು ಭಾಗದಲ್ಲಿ ಬಿಡ್ತಕ್ಕಂಥ ನೀರನ್ನು ನಿಲ್ಲಿಸಬೇಕು ವಿಧಾನಮಂಡಲದ ಅಧಿವೇಶನ ಕರೆದು ಸಂಕಷ್ಟ ಸೂತ್ರ ಜಾರಿ ಮಾಡೋ ತನಕ ನಾವು ನೀರು ಬಿಡೋದಿಲ್ಲ ಯಾವ ಆದೇಶವನ್ನು ಪಾಲನೆ ಮಾಡೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಬೇಕು ಮತ್ತು ಏನು ಕಾವೇರಿ ನೀರು ನಿರ್ಮಾಣ ಮಾಡಲಿ ಪ್ರಾಧಿಕಾರಗಳು ಪದೇ ಪದೇ ನಮ್ಗೆ ಅನ್ಯಾಯ ಮಾಡ್ತಾಯಿದೆ ಕುರುಡು ಆದೇಶಗಳನ್ನ ಇದೆ ಅವೈಜ್ಞಾನಿಕ ಆದೇಶಗಳನ್ನ ಇದೆ ಈ ನೆಲೆಯಲ್ಲಿ ಆ ಒಂದು ಪ್ರಾಧಿಕಾರಗಳನ್ನ ರದ್ದು ಮಾಡಿ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಪ್ರಾಧಿಕಾರವನ್ನು ರಚನೆ ಮಾಡಿದ್ರೆ ಜನರಿಗೆ ಶಾಶ್ವತವಾದಂಥ ಒಂದು ಪರಿಹಾರ ಸಿಗ್ತದೆ ಆಗ ರಾಜಕಾರಣ ಆಗೋದಿಲ್ಲ ಎಲ್ಲ ನಿರ್ಧಾರಗಳನ್ನು ಪ್ರಕೃತಿಯ ಒಂದು ಹಿನ್ನೆಲೆಯಲ್ಲಿ ತಗೊಳ್ತಾರೆ ಮಳೆ ಪ್ರಮಾಣ ಎಷ್ಟು ಬಿದ್ದಿದೆ ಎಷ್ಟು ಕಡಿಮೆ ಆಗಿದೆ ಎಷ್ಟು ಬಿಡಬೇಕು ಅನ್ನೋದನ್ನು ಆಗ ಯಾರದೇ ರಾಜಕೀಯ ಒತ್ತಡ ಇರೋದಿಲ್ಲ ಆ ಹಿನ್ನೆಲೆಯಲ್ಲಿ ಈ ಮುಖ್ಯ ಒತ್ತ ಮುಖ್ಯವಾದ ಒತ್ತಾಯಗಳನ್ನ ನಾವು ಮಾಡ್ತಾ ಇದ್ದೀವಿ ಸರ್ ಈ ಹೋರಾಟ ಅನ್ನೋದು ಕೇವಲ ರಾಜಕೀಯಕ್ಕಾಗಿ ಮಾಡ್ತಿದ್ದಾರೆ ಯಾವುದೇ ರೀತಿಯಿಂದ ಬಗೆಹರಿಸೋ ಸಮಸ್ಯೆ ಯಾರೂ ಮಾತಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಹೌದು ಹೌದು ರಾಜಕಾರಣ ಮಾಡ್ತಕ್ಕಂಥ ರಾಜಕಾರಣವೇ ಮಾಡೋದು ನಾವೇನು ರಾಜಕಾರಣ ಮಾಡ್ತಾ ಇಲ್ಲ ನಮಗೆ ಜನರ ಹಿತ ಮುಖ್ಯ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ಕರ್ನಾಟಕದ ಜನರ ಜಲ ಜಲ ಭಾಷೆ ವಿಚಾರಕ್ಕೆ ಮಾತ್ರ ಹೋರಾಟ ಮಾಡ್ತದೆ ಇದು ಚುನಾವಣೆ ಬಂದಾಗ ಅವರು ಸ್ವತಂತ್ರವಾಗಿ ನಿರ್ಧಾರ ತಗೋತಾರೆ ನಮ್ಮ ಜೊತೆಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಇದೇ ನಿರ್ಧಾರ ಮಾಡಿ ಸಂಘಟನೆ ಕಟ್ಟಿದೀವಿ ಸರ್ ಈಗ ಕೊನೆ ಪ್ರಶ್ನೆ ಈಗ ಒಬ್ಬ ಡಿ ಸಿ ಎಮ್ ಹೇಳ್ತಿದ್ದಾರೆ ಇದು ದಕ್ಷಿಣ ಭಾರತದ ನದಿ ಅಂತ ದಕ್ಷಿಣ ಭಾರತದ ನದಿ ಅಂದರೆ ಇವರು ಕರ್ನಾಟಕ ರಾಜ್ಯದ ಮಂತ್ರಿಗಳು ಇವರು ಕರ್ನಾಟಕ ರಾಜ್ಯದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಜನರಿಂದ ಇವರು ತಮಿಳುನಾಡಿನವರು ಪರವಾಗಿ ಮಾತಾಡಿ ಅಂತ ಹೇಳಿಲ್ಲ ತಮಿಳ್ನಾಡು ಜನ ಓಟ್ ಕೊಟ್ಟಿಲ್ಲ ಅದರಲ್ಲೂ ವಿಶೇಷವಾಗಿ ಮೇಕೆದಾಟು ಜಲಾಶಯ ಕಟ್ತೀವಿ ಅಂತೇಳಿ ಇವತ್ತು ಮಂತ್ರಿ ಆಗಿರೋದು ಅವರು ಮಂತ್ರಿ ಆಗ್ಬೇಕಾದ್ರೆ ಇಡೀ ಕರ್ನಾಟಕದ ಜನ ಅವರ ಒಂದು ಪಾದಯಾತ್ರೆಯನ್ನು ನೋಡಿದ್ದಾರೆ ಗಮನಿಸಿದ್ದಾರೆ ಅದನ್ನು ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ ಈಗ ಜನರಿಗೆ ಸುಳ್ಳು ಹೇಳಬಾರ್ದು ಹೇಳಿದಾಗ ನಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಕಿವಿ ಮಾತು ಸರ್ ಕೊರೇನ ಪ್ರಶ್ನೆ ಈಗ ಇವತ್ತು ಬಂದು ಮುಗಿಯುತ್ತೆ ನಿಂದಿನ ಮುಂದೆ ಹೋರಾಟ ಯಾವ ರೀತಿ ಇರುತ್ತೆ ನಿರಂತರವಾಗಿ ಹೋರಾಟ ಮಾಡ್ತೀರ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಲ್ಲಿ ಸಮರ್ಪಕವಾದ ಒಂದು ನಿರ್ಧಾರ ಬರದೇ ಇದ್ದರೆ ಹೋರಾಟವನ್ನು ರೂಪಿಸ್ತೀವಿ ಥ್ಯಾಂಕ್ ಯು ಸರ್ ಇಷ್ಟು ಅಂದರೆ ಕಾವೇರಿ ವಿಚಾರವಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳ್ತಾ ಇರೋದು ಕುರ್ಬುರ್ ಶಾಂತ್ ಕುಮಾರ್ ಕ್ಯಾಮ್ರಾ ಪರ್ಸನ್ ದಯಾನಂದ ಬಾಬು ಜೊತೆ ಕೇಸ್ ಮರೀತಾನೆ ಈ ಬಿ ಟಿ ವಿ ಬೆಂಗಳೂರು